ಇನ್ನು ಉಡುಪಿ ಫಾಲ್ಸ್ ನಲ್ಲಿ ಏನೇನೆ ಕೊಚ್ಚಿ ಹೋಗಿದ್ನಲ್ಲ ಯುವಕ ಆತನಿಗಾಗಿ ಈಗಲೂ ಕೂಡ ಶೋಧ ಕಾರ್ಯ ಮುಂದುವರೆದಿದೆ ಮೊನ್ನೆ ಸಂಜೆ ಸಂದರ್ಭದಲ್ಲಿ ಆಗಿರುವಂತ ಘಟನೆ ಇದು ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಶೋಧ ಕಾರ್ಯಾಚರಣೆ ನಿರಂತರವಾಗಿ ನಡೆಯತಾ ಇದೆ ಶರತ್ಕಾಗಿ ಹುಡುಕಾಟ ನಡೆಯತಾ ಇದೆ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಶೋಧವನ್ನ ನಡೆಸುತ್ತಾ ಇದ್ದಾರೆ ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರು ಕೂಡ ಜಲಪಾತದಲ್ಲಿ ಶೋಧ ಕಾರ್ಯವನ್ನ ನಡೆಸುತ್ತಾ ಇದ್ದರು ಆದರೆ ಈ ಸಂದರ್ಭದಲ್ಲಿ ಶೋಧ ಕಾರ್ಯಾಚರಣೆ ವೇಳೆ ಎಡವಿ ಬಿದ್ದುಬಿಟ್ಟಿದ್ದಾರೆ ಈಶ್ವರ್ ಮಲ್ಪೆ ಅವರು ನೀರಿನಲ್ಲಿ ಸಿಲುಕದೆ ಅಪಾಯದಿಂದ ಪಾರಾಗಿದ್ದಾರೆ ಈಶ್ವರ್ ಮಲ್ಪೆ ಅವರು ಹಾಗಾಗಿ ಕಾರ್ಯಾಚರಣೆಯನ್ನ ಅವರು ಅರ್ಧಕ್ಕೆ ಮೊಟಕುಗೊಳಿಸಿ ಮನೆಗೆ ವಾಪಸ್ ಆಗಿಬಿಟ್ಟಿದ್ದಾರೆ ಮುಳುಗು ತಜ್ಞ ಅವರಿಗೂ ಕೂಡ ಏಟಾಗಿದೆ ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ನೋಡಿ ಅವರು ಹತ್ತಲಿಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಅಂತಹ ಎಕ್ಸ್ಪರ್ಟ್ ಆದರೂ ಕೂಡ ಜಾರ್ ಬಿದ್ದಿದ್ದಾರೆ ಅಂದ್ರೆ ಇನ್ ಸಾಮಾನ್ಯ ಜನರಿಗೆ ಯಾವ ಮಟ್ಟಿಗೆ ಆಗುತ್ತೆ ಪರಿಸ್ಥಿತಿಗಳು ಅಂತ ನೋಡಬೇಕಾಗುತ್ತೆ ಸೋ ಅವರಿಗೂ ಕೂಡ ಗಾಯಗಳಾಗಿದ್ರಿಂದ ಅವರು ಕೂಡ ವಾಪಸ್ ಆಗಿದ್ದಾರೆ ಸೋ ಅವರು ಬಿದ್ದಂತ ಫೋರ್ಸ್ ಗೆ ಏನಾದರೂ ತಲೆಗಿಲೆಗೆ ಏನಾದರೂ ಕಲ್ಗಿಲೆ ಹೊಡೆದಿದ್ರೆ ಅವರಿಗೂ ಕೂಡ ದೊಡ್ಡ ಮಟ್ಟದ ಪೆಟ್ಟು ಆಗ್ತಾ ಇತ್ತು ಅಂತ ಅನ್ಸುತ್ತೆ ನೋಡಿ ಕಾಲು ಜಾರಿ ಇಮಿಡಿಯೇಟ್ ಆಗಿ ಅವರು ಕೂಡ ಈಶ್ವರ್ ಮಲ್ಪೆ ಅವರು ಕೂಡ ಬೀಳ್ತಾರೆ ಎಡಭಾಗದ ದೃಶ್ಯ ನೋಡ್ತಾ ಇದ್ದಿರಲ್ಲ ಈತ ನಾಲ್ಕೈದು ಜನರ ಜೊತೆಯಲ್ಲಿ ಫ್ರೆಂಡ್ಸ್ ಗಳ ಜೊತೆಯಲ್ಲಿ ಟ್ರಿಪ್ ಗೆ ಅಂತ ಹೇಳಿ ಬಂದಿರ್ತಾನೆ ಈ ಸಂದರ್ಭದಲ್ಲಿ ಫ್ರೆಂಡ್ಸ್ ಕೈ ಕ್ಯಾಮೆರಾ ಕೊಟ್ಟು ಸೋ ಆ ಕಲ್ಲು ಬಂಡೆ ಮೇಲೆ ನಿಂತ್ಕೊಂಡು ಪೋಸ್ ಕೊಡ್ಲಿಕ್ಕೆ ರೀಲ್ಸ್ ಮಾಡ್ಲಿಕ್ಕೆ ಲೈಕ್ಸ್ ಶೇರ್ಸ್ ತೆಗೆದುಕೊಳ್ಳಲಿಕ್ಕೆ ಅಂತ ಹೇಳಿ ಹೋದ ಸೋ ಆದ್ರೆ ಆತನ ಹುಡುಕಾಟ ಇನ್ನು ಕೂಡ ನಡೆದಿದೆ ಕಾಲು ಜಾರಿ ಇಮಿಡಿಯೇಟ್ ಆಗಿ ಕಾಲು ಸ್ಲಿಪ್ ಆಗಿ ಬೀಳ್ತಾರೆ ಸೋ ಆದರೂ ಕೂಡ ಯಾವುದೇ ರೀತಿಯಾದಂತ ಕಾರ್ಯಾಚರಣೆ ಇನ್ನು ಕೂಡ ಫಲಪ್ರದ ಆಗಿಲ್ಲ ಅಂತ ಅನಿಸ್ತಾ ಇದೆ ಬನ್ನಿ ಬಗ್ಗೆ ಸೋ ಏನು ಹೇಳ್ತಾರೆ ನೋಡೋಣ ಸ್ವತಃ ಮುಳುಗು ತಜ್ಞರಾಗಿರುವಂತ ಈಶ್ವರ್ ಮಲ್ಪೆ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಂ ಸರ್ ತಾವೀಗ ಆರಾಮಾಗಿದ್ದೀರಾ ಸರ್ ನಾನು ಆರಾಮಾಗಿದ್ದೇನೆ ಪರ ಓಕೆ ಯಾಕಂದ್ರೆ ಆ ದೃಶ್ಯ ನೋಡ್ತಾ ಇದ್ರೆ ನಿಮಗೂ ಕೂಡ ಬಹಳ ಪೆಟ್ಟಾಯ್ತಾ ಏನು ಅಂತ ನಮಗೆ ಅನುಮಾನ ಆಯ್ತು ಸರ್ ಅದಕ್ಕೆ ಕೇಳಿದೆ ಹೌದು ಮೇಡಂ ತುಂಬಾ ಅಲ್ಲಿ ತುಂಬಾ ಜಾರ್ತದೆ ಯಾಕಂದ್ರೆ ಅಲ್ಲಿ ಪಾಚಿ ಕಟ್ಟಿದೆ ಆ ಜಾಗಕ್ಕೆ ಹೋಗುದಂದ್ರೆ ತುಂಬಾ ಡೇಂಜರಸ್ ಆ ತರ ಮಳೆ ಬರ್ತಾ ಉಂಟು ನಾವು ಎರಡು ತೊರೆಯನ್ನು ದಾಟಿಕೊಂಡು ನಾವೆಲ್ಲ ಅಲ್ಲಿಗೆ ಹೋಗಿದ್ದೇವೆ ಕೆಳಗಿರ್ಲಿಕ್ಕೆ ನಾನು ಹೋದ್ರು ಸಹ ನೀರಲ್ಲಿ ಮೇಲ್ ಬರ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಾವು ಇಳಿದು ಸ್ವಲ್ಪ ಎಚ್ಚರಿಕೆ ಮಾಡಿಕೊಂಡು ನಾವಲ್ಲಿ ಹುಡುಕಾಟ ನಡೆಸಿದ್ದೇವೆ ಅಷ್ಟೇ ಓಕೆ ಅಂದ್ರೆ ಈಗ ನಿನ್ನೆ ಬೆಳಗ್ಗೆಯಿಂದಲೂ ಶೋಧ ನಡೀತಿದೆ ಸರ್ ಏನಾದ್ರೂ ಕ್ಲೂ ಏನು ಸಿಕ್ಕಿಲ್ಲ ಅಲ್ಲ ಅಲ್ಲಿ ಇಲ್ಲ 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 ಯಾಕಂದ್ರೆ ಈಗ ಮಳೆ ಕಮ್ಮಿ ಆಗ್ಬೇಕು ಕಮ್ಮಿ ಆದ್ರೆ ಮಾತ್ರ ಸ್ವಲ್ಪ ಅಲ್ಲಿ ಕೆಳಗಿಳಿದು ಎಲ್ಲ ಸೈಡ್ ಹುಡುಕಾಡ್ಲಿಕ್ಕೆ ಆಗ್ತದೆ ಮಳೆ ಕಮ್ಮಿ ಆಗದಿದ್ರೆ ಹುಡುಕಾಡ್ಲಿಕ್ಕೆ ತುಂಬಾ ಕಷ್ಟ ಉಂಟು ಯಾಕಂದ್ರೆ ಒಂದು ಮೂರು ಮೃತದೇಹ ಡಿಕಂಪೋಸ್ ಆಗದೆ ಎಲ್ಲೂ ಮೇಲ್ ಬರಲ್ಲ ನೀರು ಪ್ರೆಷರ್ ಕಮ್ಮಿ ಆದ್ರೆ ಎಲ್ಲಾದ್ರೂ ಡಿಕಂಪೋಸ್ ಆಗಿ ಮೇಲ್ ಬರ್ತದೆ ಅವಾಗ ಎಲ್ಲಾದ್ರೂ ಆ ಕಡೆ ದೇವಸ್ಥಾನದ ಹತ್ತಿರ ಅಥವಾ ಆ ಕಡೆ ಎಲ್ಲಾದ್ರೂ ಸಿಗ್ಬಹುದು ಅಂತ ಒಂದು ಚಾನ್ಸಸ್ ಇದೆ ಸರ್ ನೀವು ಎಕ್ಸ್ಪರ್ಟ್ ಆಗಿದ್ರು ಕೂಡ ಯಾಕಂದ್ರೆ ಅಲ್ಲಿ ಕಲ್ಲು ಸ್ಲಿಪ್ ಗಳಾಗುತ್ತೆ ಯಾಕಂದ್ರೆ ಬಂಡೆ ಮೇಲೆ ಪಾಚಿ ಕಟ್ಟಿರತ್ತೆ ಹೇಳಲಿಕ್ಕೆ ಬರೋದಿಲ್ಲ ಈ ಸಂದರ್ಭದಲ್ಲಿ ಇವರೆಲ್ಲ ಹೋಗಿ ರೀಲ್ಸ್ ಮಾಡೋದು ಪೋಸ್ ಕೊಡೋದು ಏನ್ ಹೇಳ್ತೀರಿ ಸರ್ ದಯವಿಟ್ಟು ಇಂತ ಪ್ಲೇಸ್ ಗಳಿಗೆ ಹೋಗಬಾರ್ದಂತ ಎಲ್ಲರಿಗೂ ನಾನು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದೀನಿ ಯಾಕೆಂದ್ರೆ ಈಗಾಗಲೇ ಅಲ್ಲಿ ಸ್ಥಳೀಯರು ಹಾಗೂ ಪೊಲೀಸ್ ಠಾಣೆ ಹಾಗೂ ಲೈಫ್ ಗಾರ್ಡ್ ಅವರದೆಲ್ಲ ಮಾತನ್ನು ಧಿಕ್ಕರಿಸಿಕೊಂಡು ಹೋಗ್ತಾ ಇದ್ದಾರೆ ಈ ರೀಲ್ಸ್ ಸೆಲ್ಫಿ ತಗೊಳ್ಳೋದು ಸ್ವಲ್ಪ ಈ ಮಳೆಗಾಲಕ್ಕೆ ತೆಗಿಬಾರ್ದಂತ ನಾನು ಕೇಳ್ಕೊಳ್ತೇನೆ ಯಾಕೆಂದ್ರೆ ಇಂತ ಪ್ರಾಣ ತುಂಬಾ ಹೋಗ್ತಂತೆ ಈ ಕಡೆ ಸಮುದ್ರದಲ್ಲೂ ಹಾಗೆ ಕೆಳಗಡೆ ಬಂಡೆ ಮೇಲೆ ಹತ್ಕೊಂಡು ರೀಲ್ಸ್ ಮಾಡ್ತಾರೆ ಯಾಕೆ ಅಂತ ಗೊತ್ತಾಗಲ್ಲ ಇಂತ ರೀಲ್ಸ್ ತಗೊಂಡು ಅಮೂಲ್ಯವಾದ ಪ್ರಾಣವನ್ನು ತಗೊಂಡ್ರೆ ಮತ್ತೆ ಒಂದು ಸಲ ಜೀವ ಹೋದ್ರೆ ಎರಡನೇ ಸಲ ಸಿಗುದಿಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ನಾನು ಮನವರಿಕೆ ಮಾಡ್ತಿದ್ದೇನೆ ಇಂತ ರೀಲ್ಸ್ ಎಲ್ಲ ಡೇಂಜರ್ ಪ್ಲೇಸ್ ಗೆ ಹೋಗಿ ತೆಗೆದುಕೊಳ್ಬೇಡಿ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತೇನೆ ನಿಜ ಸರ್ ಈ ತರದ ಕೆಲಸಗಳನ್ನ ಮಾಡಬೇಕಾದ್ರೆ ಅಥವಾ ಶೋಧ ಕಾರ್ಯ ಮಾಡಬೇಕಾದ್ರೆ ನಿಮ್ಗಳಿಗೂ ಕೂಡ ಬಹಳ ರಿಸ್ಕ್ ಇರುತ್ತೆ ಸೋ ಎಷ್ಟು ರಿಸ್ಕ್ ಅಲ್ಲಿ ನೀವು ಕೆಲಸ ಮಾಡ್ತೀರಿ ಸರ್ ಏನ್ ಹೇಳ್ತೀರಾ ನಿಮ್ ಕೆಲಸದ ಬಗ್ಗೆ ಹೌದು ಮ್ಯಾಮ್ ನಾವು ನಮ್ದು ಪ್ರಾಣದ ಅಂಗು ತೊರೆದು ಯಾಕೆಂದ್ರೆ ಒಬ್ಬರದು ಮತದೇಹ ಹೋಗಿದೆ ಆದ್ರೂ ಸಹ ಅದು ಕಣ್ಣಿಗೆ ಗೋಚರಿಸಿದ್ರೆ ಎಷ್ಟಾದ್ರೂ ರಿಸ್ಕ್ ತಗೊಂಡು ನಾವು ತೆಕ್ಕೊಡ್ತೇವೆ ಅದು ಕಣ್ಣಿಗೆ ತೋರುದಿಲ್ಲ ಅಂತ ಜಾಗದಲ್ಲಿ ಪಾಚಿಕಡ ಜಾಗದಲ್ಲಿ ಕೆಳಗೆ ಹೋಗ್ಲಿಕ್ಕೆ ತುಂಬಾ ರಿಸ್ಕ್ ಉಂಟು ಆದ್ರೂ ಸಹ ಆತ ಮನೆಯವರಿಗೊಂದು ಆ ಮೃತದೇಹ ಸಿಕ್ಕು ಹೇಳಿ ಹೇಳಿ ಸರ್ ಮಾತನಾಡಿ ಈಶ್ವರ್ ಮಲ್ಪೆ ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮ್ಗೆ ಕೇಳಿಸ್ತಿದೆ ಮಾತನಾಡಿ ಸರ್ ಹೇಳಿ ಹಾಗೆಯೇ ಈ ರೀಲ್ಸ್ ಅಂತ ಮಾಡ್ತಾರಲ್ಲ ಅಂತ ಜಾಗಗಳಿಗೆ ಯಾರು ಹೋಗಬಾರ್ದು ನಾವು ನೋಡಿ ಒಬ್ರು ನೀರಿ ಬಿದ್ರೆ ಅವ್ರನ್ನ ತೆಗಿಲಿಕ್ಕೆ ನಾವು ತುಂಬಾ ಕಷ್ಟಪಟ್ಟು ತೆಗಿತಿದ್ದೀವಿ ಒಂದು ನಾನು ಹೋಗುವಾಗಲೇ ಜಾರ್ತಾ ಇದ್ದೆ ನೋಡಿ ಅದ್ರಲ್ಲಿ ಅದು ಯಾಕಂದ್ರೆ ಅಲ್ಲಿ ಮೇಲ್ಗಡೆಯಿಂದ ನಮ್ದು ಮೇಲ್ ಅಧಿಕಾರಿಗಳಿಗೆ ಹೋಗ್ಬೇಡಿ ಈಶ್ವರ್ ತುಂಬಾ ಕಷ್ಟ ಇದೆ ಆದ್ರೂ ನಾನು ಎಲ್ಲಿ ನನ್ನ ಕಣ್ಣಿಗೆ ತೋರಿದ್ರೆ ನಾನು ತೆಗೆದುಕೊಡ್ತಿದ್ದೆ ಕಣ್ಣಿಗೆ ಗೋಚರಿಸುದಿಲ್ಲ ಆ ನೀರ್ನ ಅಷ್ಟು ಜಲಪಾತ ತುಂಬಾ ಕಷ್ಟ ಇದೆ ಯಾಕಂದ್ರೆ ಡೇಂಜರಸ್ ಇದೆ ಆ ಜಾಗದಲ್ಲಿ ಹೇಗೆ ರೀಲ್ಸ್ ಮಾಡಿದ್ರಂತೆ ಗೊತ್ತಿಲ್ಲ ಆ ಜಾಗಕ್ಕೆ ಹೋಗ್ಲೇಬಾರ್ದು ನಮ್ದು ಪ್ರಾಣನ ಹಂಗ ತೊರೆದು ಹೋಗ್ತಾ ಇದ್ದೇವೆ ಯಾಕಂದ್ರೆ ಆ ತಾಯಿಗೆ ಒಂದು ಕಣ್ಣೀರ್ ಒರೆಸ್ಲಿ ಅಂತ ಅಂದ್ರೆ ನಿಮ್ಮ ಜೀವದ ಹಂಗನ್ನ ತೊರೆದು ನೀವ್ ಈ ತರದ ಕಾರ್ಯಾಚರಣೆಗೆ ಇಳಿತೀರಿ ಅಂತ ಆಯ್ತು ಹಾಗಾದ್ರೆ ಯಾಕಂದ್ರೆ ನಾವು ಈಗ ಸಹ ಮೊನ್ನೆ ಸಹ ನಮ್ಮ ಮಲ್ಪೆ ಸಮುದ್ರದಲ್ಲಿ ಸಹ 5 ಜನ ಬಚಾವ್ ಮಾಡುವಾಗ ಯಾಕಂದ್ರೆ ನಾವು ಎಕ್ಸ್ಪರ್ಟ್ ಅಂದ್ರೆ ಎಷ್ಟು ಯಾರ್ ಸಹ
ಎಷ್ಟು ಎಕ್ಸ್ಪರ್ಟ್ ಆದ್ರೂ ಸಹ ನಮ್ಗೆ ಅದ್ರ ಬಗ್ಗೆ ಹೇಗೆ ಕೆಲಸ ಮಾಡ್ಬೇಕು ಗೊತ್ತಿದ್ರೆ ಮಾತ್ರ ಹೋಗ್ಬೇಕು. ಈಗ ಯಂಡೇರಪ್ಪಡಿಗೂ ಸಹ ಹೇಳಿದ್ದಾರೆ ಅಲ್ಲಿ ಕೆಳಗೆ ಯಾರಿಗೂ ಆಗುದಿಲ್ಲ, ಈಗಾಗಲೇ ಕೋತಿರಾಜರವರನ್ನು ಕರೆಸ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಸರ್, ಇವಾಗ ನೀವು ಸ್ವಲ್ಪ ಅಲ್ಲಿ ಎಡವಟ್ಟಾಯ್ತು, ನೀವು ವಾಪಸ್ ಮನೆಗೆ ಬಂದ್ರಿ, ಈಗ ಬೇರೆ ಇನ್ಯಾರಾದ್ರೂ ಸ್ಥಳದಲ್ಲಿ ಇವಾಗ ಮುಳುಗು ತಜ್ಞರು ಆತರದವ್ರು ಯಾರಾದ್ರೂ ಇದಾರ ಸ್ಥಳದಲ್ಲಿ, ಹೆಂಗೆ ಸರ್ ಈಶ್ವರ್ ಮಲ್ಪೆ ಸರ್? ಇಲ್ಲ ಮೇಡಮ್, ಈಗಾಗಲೇ ಅಲ್ಲಿ ಅಂದ್ರೆ ಮಳೆ ತುಂಬಾ ಬರ್ತುಂಡು, ಈಗಾಗಲೇ ನಾನು ಅಲ್ಲಿ ಲೈನ್ ಅಲ್ಲಿ ಕೇಳಿದ್ದೀನಿ, ಕೋತಿರಾಜ್ ಅವರನ್ನು ಕರೆಸ್ಕೊಳ್ಳುವ ನೋಡುವ ಅಂತ ಅಂತ ಇದ್ರಂತೆ. ಯಾಕಂದ್ರೆ ಆ ಜಾಗಕ್ಕೆ ಸುಮಾರು 5 ಕಿಲೋಮೀಟರ್ 6 ಕಿಲೋಮೀಟರ್ ಆಗ್ತದೆ ನಡ್ಲಿಕ್ಕೆ ಚರಣ, ಅಲ್ಲಿ ತುಂಬಾ ಗುಡ್ಡ ಬೆಟ್ಟ ಹತ್ಕೊಂಡು ತುಂಬಾ ಹೋಗ್ಲಿಕ್ಕೆ ತುಂಬಾ ಕಷ್ಟ ಇದೆ ಆ ಜಾಗಕ್ಕೆ ಹೋಗ್ಲಿಕ್ಕೂ. ಆ ಜಾಗದಿಂದ ಮತ್ತೆ ರಿಟರ್ನ್ 12 ಕಿಲೋಮೀಟರ್ ಆಗ್ತದೆ, ರಿಟರ್ನ್ 6 ಕಿಲೋಮೀಟರ್ ಆಗ್ತದೆ ಬರ್ಲಿಕ್ಕೆ, ತುಂಬಾ ಕಷ್ಟ ಆಗ್ತದೆ ಅಲ್ಲಿ ಹೋಗ್ಲಿಕ್ಕೆ. ಹೋದ್ರು ಸಹ ಅಲ್ಲಿ ಇಳಿಲಿಕ್ಕೆ ಯಾರಿಗೂ ಆಗೋದಿಲ್ಲ. ಮಳೆ ಬರ್ತಿದ್ಯಾ ಸರ್ ಅಲ್ಲಿ? ಬರ್ತಾ ಇದೆ ಮಳೆ ತುಂಬಾ ಬರ್ತಾ ಉಂಟು. ಮಳೆ ಏನಾದ್ರೂ ಕಮ್ಮಿ ಆದ್ರೆ ಈ ಕೆಳಗಡೆ 1 ಕಿಲೋಮೀಟರ್ ಕೆಳಗಡೆ ಇಳಿದು ಎಲ್ಲಾದ್ರೂ ನೋಡಬಹುದು, ಹುಡುಕಾಟ ನಡೆಸಬಹುದು. ನಾಳೆಗೆ ಹೋಗ್ತಾ ಇದ್ದೀವಿ ನಾವು ಅಲ್ಲಿ ಮತ್ತೆ ಹುಡುಕಾಡ್ಲಿಕ್ಕೆ. ನಮ್ ತಂಡದಲ್ಲಿ ಸುಮಾರು 10-20 ಜನ ರೆಡಿ ಆಗಿದ್ದೇವೆ. ನಾಳೆ ಯಾಕಂದ್ರೆ ಡಿಕಾಂಪೋಸ್ ಆಗಿ ಎಲ್ಲಾದ್ರೂ ಸೈಡ್ ಅಲ್ಲಿ ಇದ್ರೆ ಹುಡುಕಾಡ್ಲಿಕ್ಕೆ ಸುಲಭ ಆಗ್ತದೆ. ಅಂದ್ರೆ ತಾವು ಕೂಡ ನಾಳೆ ಹೋಗ್ತಿದ್ದೀರಾ ಹಾಗಾದ್ರೆ? ಹೌದೌದು, ನಾಳೆ ಸಹ ಹೋಗ್ತಿದ್ದೀವಿ ಅಲ್ಲಿಗೆ. ಹಿಂಗೆಲ್ಲ ಆದ್ಮೇಲೆ ಸರ್, ಇವಾಗ ಮಳೆ ಒಂದ್ ಕಡೆಗೆ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಿರೋದು ಏನಲ್ಲಿ? ಒಂದ್ ಕಡೆ ನೀರ್ ಜಾಸ್ತಿ ರಭಸವಾಗಿ ಹರಿತಾ ಇರೋದು, ಮತ್ತೊಂದ್ ಕಡೆ ಮಳೆ ಬರ್ತಾ ಇರೋದು, ಇದೆಲ್ಲ ಕೂಡ ಪ್ರಾಬ್ಲಮ್ ಆಗ್ತಿದೆ ಅನ್ಸತ್ತಲ್ಲ? ಹೌದೌದು, ಈಗ ಈ ಮಳೆ ಬರುವವರಿಗೆ ಕೆಳಗೆ ಇರ್ಲಿಕ್ಕೆ ಆಗಲ್ಲ, ಪಾಚಿ ಕಟ್ಟಿದ ಬಂಡೆ ಜಾರ್ತಾ ಉಂಟು, ಆ ಜಾರುವಾಗ ನಮ್ಗೂ ಪೆಟ್ಟಾಗ್ತದೆ. ಎರಡನೇದಾಗಿ ಅಲ್ಲಿ ಹುಡುಕಾಡ್ಲಿಕ್ಕೆ ಯಾರಿಗೂ ಬೇರೆ ಕರ್ಕೊಂಡು ಹೋದವರಿಗೂ ಏನು ಅವರು ಏನಾದ್ರೂ ಜೀವಕ್ಕೆ ತೊಂದರೆ ಆದ್ರೆ ನಾವು ಕರ್ಕೊಂಡು ಹೋದವರು ರೆಸ್ಪಾನ್ಸ್ ಆಗ್ತೇವೆ, ಅದಕ್ಕೋಸ್ಕರ ಅವ್ರ ಜಾಗೃತಿ ಸಹ ನಾವು ಮಾಡ್ಕೊಳ್ಬೇಕಾಗ್ತದೆ. ನಿಜ ನಿಜ ಸರ್, ನಿಜವಾಗ್ಲೂ ನಿಮ್ಮ ಜೀವದ ಹಂಗನ್ನ ತೊರೆದು ಈ ತರದ ಕಾರ್ಯಾಚರಣೆಗಳನ್ನ ಮಾಡ್ತೀರ, ಜೊತೆಗೆ ಒಂದ್ ಮಾತು ಹೇಳಿದ್ರಿ, ಆ ನೊಂದ ತಾಯಿಯ ಕಣ್ಣೀರನ್ನ ನೋಡ್ಲಿಕ್ಕೆ ಆಗದೆ ಅಟ್ ಲೀಸ್ಟ್ ಅವ್ರಿಗೆ ಸಾಂತ್ವನ ಸಿಗ್ಲಿ ಅಂತ ಈ ಕೆಲಸಗಳನ್ನ ಮಾಡ್ತೀವಿ ನಾವು ಅಂತ ಹೇಳಿ ನಮ್ ಕಡೆಯಿಂದ ನಿಮ್ಗೆ ಧನ್ಯವಾದಗಳನ್ನ ಹೇಳ್ತೀನಿ ಈಶ್ವರ್ ಮಲ್ಪೆ ಸರ್. ಥ್ಯಾಂಕ್ ಯು ಸರ್, ಇಷ್ಟೊತ್ತು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಉಡುಪಿ ಜಿಲ್ಲೆಯಲ್ಲಿ ಗಾಳಿ ಸಹಿತ ಮಳೆ ಸುರಿತಾ ಇದೆ. ಕಕ್ಕುಂಜೆ ಎಂಬಲ್ಲಿ ಮನೆಯ ಮೇಲೆ ಭಾರಿ ಗಾತ್ರದ ಮರವೊಂದು ಉರುಳಿ ಬಿದ್ದಿದೆ. ವಿಪರೀತ ಗಾಳಿಗೆ ಏಕಾಏಕಿ ಮನೆಯ ಮೇಲೆ ಮರ ಬಿದ್ದಿದೆ. ಸುಧಾಕರ್ ಅವರಿಗೆ ಸೇರಿದಂತಹ ಮನೆ ಇದು ಅಂತ ಹೇಳಲಾಗ್ತಾ ಇದೆ. ಮನೆಯಲ್ಲಿದ್ದ 4 ಕೂಡ ಅಪಾಯದಿಂದ ಪಾರಾಗಿದ್ದಾರೆ. ಇವತ್ತು ರೆಡ್ ಅಲರ್ಟ್ ಘೋಷಿಸಿದೆ ಹವಾಮಾನ ಇಲಾಖೆ ಆ ಭಾಗದಲ್ಲಿ. ಸೊ ಮಳೆ ನಿರಂತರವಾಗಿ ಸುರಿತಾ ಇರೋದ್ರ ಎಫೆಕ್ಟ್ ಇದೆಲ್ಲವೂ ಕೂಡ. ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತದ ನಡುವೆಯೂ ಕೂಡ ಪ್ರವಾಸಿಗರು ಹುಚ್ಚಾಟವನ್ನ ಮೆರೆತಾ ಇದ್ದಾರೆ. ಜಲಪಾತಗಳು ಇರುವಂತಹ ಕಡೆಯೇ ವಿಡಿಯೋ ಮಾಡಿ ಹುಚ್ಚಾಟವನ್ನ ಮೆರೆತಿದ್ದಾರೆ. ಈಗ ಆಲ್ರೆಡಿ ಸಾಕಷ್ಟು ಪ್ರಕರಣಗಳು ನಮ್ಮ ಕಣ್ಮುಂದೆ ಇದೆ. ಸೊ ಈಗಿರಬೇಕಾದ್ರೆ ಇನ್ನೂ ಕೂಡ ಈ ಯುವಕರ ಪುಂಡಾಟ, ಅವ್ರಿಗೆ ಒಂದ್ ರೀತಿ ಕ್ರೇಜ್ ಅನ್ಬೇಕು ಅಥವಾ ಹುಚ್ಚುತನ ಅನ್ಬೇಕು ಭಂಡಾಟ ಅನ್ಬೇಕು ಗೊತ್ತಾಗ್ತಾ ಇಲ್ಲ. ಸೊ ಒಂದ್ ಕಡೆಗೆ ಗುಡ್ಡ ಕುಸಿದಿದೆ ಅಲ್ಲಿ ಹೋಗಬೇಡಿ ಅಥವಾ ನೀರು ಪ್ರಾಬ್ಲಮ್ಗಳಿರುತ್ತೆ ಜಾರತ್ತೆ ಅಲ್ಲಿ ಹುಷಾರಾಗಿರಿ ಅಂತ ಹೇಳಿ ನೀವು ಜಲಪಾತ ನೋಡ್ಲಿಕ್ಕೆ ಹೋಗಬೇಡಿ ಅಂತ ಯಾರು ಹೇಳೋದಿಲ್ಲ. ಸೊ ಆದ್ರೆ ಹೋಗೋದಕ್ಕೂ ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಬೆಟರ್ ಅಂತ ಅನ್ಸುತ್ತೆ. ನಿಮ್ಗೆ ಯಾವ ಟೈಮ್ನಲ್ಲಿ ಏನಾಗುತ್ತೋ ಗೊತ್ತಾಗೋದಿಲ್ಲ. ಸೊ ಪ್ರಕೃತಿ ವಿರುದ್ಧವಾಗಿ ನೀವೇನಾದ್ರೂ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋದ್ರೆ ಆಗೋದೇ ಎಡವಟ್ಟುಗಳು ಅನಾಹುತಗಳು. ಸ್ವಲ್ಪ ಕಾಲ್ ಜಾರಿದ್ರು ಕೂಡ ಏನಾಗತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದ್ ಕಡೆ ನಿರಂತರವಾಗಿ ಮಳೆ ಬರ್ತಾ ಇದೆ, ಮತ್ತೊಂದ್ ಕಡೆ ಕಲ್ಲುಗಳೆಲ್ಲ ಪಾಚಿಗಟ್ಟಿರುತ್ತೆ. ಸ್ವಲ್ಪ ಕಾಲ ಸ್ಲಿಪ್ ಆದ್ರೂ ಕೂಡ ಜೀವನ ಪರ್ಯಂತ ನೀವು ನರಳಾಡಬೇಕಾಗುತ್ತೆ. ಒಂದ್ ವೇಳೆ ನಿಮಗೆ ಹೆಚ್ಚು ಕಮ್ಮಿ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಮನೆಯವರು ಜೀವನ ಪೂರ್ತಿ ನರಳಾಡಬೇಕಾಗಿರುವಂತಹ ಪರಿಸ್ಥಿತಿ ಬರುತ್ತೆ. ಈ ಚಾರ್ಮಾಡಿ ಘಾಟ್ನಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇದೆ, ಕಾಮಗಾರಿ ನಡೀತಾ ಇದೆ ಒಂದ್ ಕಡೆಗೆ, ಅದು ಕೂಡ ಅಪೂರ್ಣಗೊಂಡಿದೆ. ಗುಡ್ಡ ಕುಸಿತ ಆಗ್ತಾ ಇರೋದ್ರಿಂದ ಪ್ರಯಾಣಿಕರಿಗೆ ಆತಂಕ ಇದೆ. ಹಾಗಾಗಿ ರಾತ್ರಿ ವೇಳೆ ಘನ ವಾಹನಗಳ ಓಡಾಟದ ನಿಷೇಧಕ್ಕೂ ಕೂಡ ಈಗಾಗಲೇ ಜಿಲ್ಲಾಡಳಿತದ ಕಡೆಯಿಂದ ಚಿಂತನೆಯನ್ನ ನಡೆಸಲಾಗಿದೆ. ಇನ್ನು ಚಾರ್ಮಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಉಂಟಾಗ್ತಾ ಇರೋ ಬಗ್ಗೆ ಹಾಗೂ ಪ್ರವಾಸಿಗರ ಹುಚ್ಚಾಟದ ಬಗ್ಗೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಮಲೆನಾಡು ಮತ್ತು ಕರಾವಳಿಯಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಭಾರಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಜಿಲ್ಲೆಯನ್ನು ಸಂಧಿಸುವಂತಹ ಚಾರ್ಮಾಡಿ ಘಾಟ್ನಲ್ಲಿ ಕೂಡ ಅಲ್ಲಲ್ಲಿ ಗುಡ್ಡ ಕುಸಿತ ಆಗಿರುವಂಥದ್ದು ನಾವೀಗ ಚಾರ್ಮಾಡಿ ಘಾಟ್ನಲ್ಲಿ ಇದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ವಾಹನ ಸವಾರರು ಕೂಡ ಆತಂಕದಲ್ಲೇ ಪ್ರಯಾಣಿಸುವಂತಾಗಿದೆ. ಯಾಕೆಂದರೆ ಕಾಡಿನ ಮಧ್ಯೆ ಬರುವಂತಹ ಈ ಘಾಟ್ ಸೆಕ್ಷನಲ್ಲಿ ಈಗ ಗುಡ್ಡ ಕುಸಿತ ಆದರೂ ಕೂಡ ಸಾಕಷ್ಟು ಗಂಟೆಗಟ್ಟಲೆ ಕಾಲ ವಾಹನ ಟ್ರಾಫಿಕ್ ಜಾಮ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತು ರಾತ್ರಿ ವೇಳೆ ಗುಡ್ಡ ಕುಸಿತ ಸಂಭವಿಸಿದರೆ ಸಾಕಷ್ಟು ಅನಾಹುತ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಚಾರ್ಮಾಡಿ ಘಾಟ್ನಲ್ಲಿ ಪ್ರಯಾಣಿಸುವವರು ಸಾಕಷ್ಟು ಎಚ್ಚರಿಕೆಯಿಂದ ವಹಿಸಬೇಕನ್ನೋದನ್ನು ಈಗಾಗಲೇ ಚಿಕ್ಕಮಗಳೂರು ಜಿಲ್ಲಾಡಳಿತ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಹೇಳಿರುವಂಥದ್ದು. ಯಾಕೆಂದರೆ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ಗುಡ್ಡ ಕುಸಿತ ಪ್ರಸಂಗಗಳು ಕೂಡ ನಡೀತಿರುವಂಥದ್ದು ಮತ್ತು ರಸ್ತೆ ಸಂಪೂರ್ಣವಾಗಿ
ಕಂಜೆಸ್ಟ್ ಆಗಿರೋ ಕಾರಣಕ್ಕಾಗಿ ವಾಹನ ಸವಾರರು ನಿಧಾನಗತಿಯಲ್ಲಿ ವಾಹನವನ್ನ ಚಲಾವಣೆ ಮಾಡಬೇಕು ಅನ್ನೋದನ್ನ ಕೂಡ ಇಲ್ಲಿ ಜಿಲ್ಲಾಡಳಿತ ಹೇಳ್ಕೊಂಡಿದೆ ಮತ್ತು ಪೊಲೀಸರು ಕೂಡ ಅದೇ ನಿಯಮವನ್ನ ಮುಂದಿಟ್ಟು ಘಾಟ್ನ ಕೆಳಗೆ ಮತ್ತು ಘಾಟ್ನ ಮೇಲ್ಭಾಗದಲ್ಲಿ ವಾಹನವನ್ನ ಬಿಡ್ತಾ ಇರುವಂತದ್ದು ಹಾಗಾಗಿ ಮಳೆ ಇದೆ ರೀತಿಯಾಗಿ ಮುಂದುವರೆದ ಸಂದರ್ಭದಲ್ಲಿ ಮತ್ತಷ್ಟು ಗುಡ್ಡ ಜಾರುವಂತ ಅಪಾಯ ಕೂಡ ಇರುವಂತದ್ದು ಹಾಗಾಗಿ ರಾತ್ರಿ ವೇಳೆ ಪೊಲೀಸ್ ಪೆಟ್ರೋಲಿಂಗ್ ಕೂಡ ಮಾಡಲಾಗಿರುವಂತದ್ದು ಮತ್ತು ಹಗಲಿನ ವೇಳೆಯಲ್ಲಿ ಕೂಡ ಪೊಲೀಸ್ ಪೆಟ್ರೋಲಿಂಗ್ ಕೂಡ ಇದೆ ಮತ್ತು ಈ ರಸ್ತೆಯ ನಿರ್ಮಾಣ ಕಾಮಗಾರಿ ಅಥವಾ ರಸ್ತೆಯನ್ನ ದುರಸ್ತಿ ಮಾಡುವಂತ ಕಾಮಗಾರಿಯನ್ನ ವಹಿಸಿಕೊಂಡಂತ ಗುತ್ತಿಗೆದಾರ ಕಂಪನಿ ಕೂಡ ಒಂದು ಜೆಸಿಪಿ ಹಾಗೂ ಮಣ್ಣು ತೆರವು ಮಾಡುವಂತ ಯಂತ್ರಗಳನ್ನ ದಿನದ 24 ಗಂಟೆಯೂ ಕೂಡ ಚಾರ್ಮಾಡಿ ಘಾಟ್ನಲ್ಲಿ ಸರ್ವಸನ್ನದ್ಧರಾಗಿರಬೇಕು ಅನ್ನೋ ಸೂಚನೆ ಕೊಟ್ಟಿರುವಂಥದ್ದು ಮತ್ತು ರಸ್ತೆ ಕುಸಿದಾದಂಥ ಕಾಮಗಾರಿಯನ್ನು ಈಗ ಸದ್ಯಕ್ಕೆ ಮಾಡ್ತಾ ಇರುವಂಥದ್ದು. ಆದರೆ ಈ ಕಾಮಗಾರಿ ನಡೆಯುವಂಥ ಸ್ಥಳದಲ್ಲೇ ಈಗ ಗುಡ್ಡ ಕುಸಿತ ಆಗ್ತಾ ಇರೋದು. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ಇದೇ ಜೋರಾಗಿ ಮಳೆ ಸುರಿದಂಥ ಸಂದರ್ಭದಲ್ಲಿ ಮೇಲೆಯಿಂದ ಮತ್ತಷ್ಟು ಗುಡ್ಡ ಕುಸಿದು ರಸ್ತೆಗೆ ಸೇರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಹಾಗಾಗಿ ರಾತ್ರಿ ವೇಳೆ ಘನ ವಾಹನಗಳು ಚಾರ್ಮಾಡಿ ಘಾಟ್ನಲ್ಲಿ ಸಂಚಾರ ಮಾಡೋದನ್ನು ನಿಷೇಧ ಮಾಡಬೇಕು ಅನ್ನೋದು ಕೂಡ ಈಗ ಸ್ಥಳೀಯರು ಮತ್ತು ಘಾಟ್ನಲ್ಲಿ ನಿತ್ಯ ಪ್ರಯಾಣಿಸೋರು ಹೇಳ್ತಾ ಇರುವಂಥದ್ದು. ಯಾಕೆಂದರೆ ಈ ಘಾಟ್ ರಸ್ತೆಯಲ್ಲಿ ಏನೇ ಅನಾಹುತ ಸಂಭವಿಸಿದ್ರು ಕೂಡ ಅಥವಾ ಮರ ಬಿದ್ದಿರೋದಾಗಿರ್ಬೋದು, ಗುಡ್ಡ ಕುಸಿತ ಆಗಿರ್ಬೋದು, ಯಾವುದೇ ಆದರೂ ಕೂಡ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಕೂಡ ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ಅನಾಹುತ ಆದಂಥ ಸಂದರ್ಭದಲ್ಲಿ ಅಥವಾ ಗುಡ್ಡ ಕುಸಿತ ಆದಂಥ ಸಂದರ್ಭದಲ್ಲಿ ಬೇರೆಯವರಿಗೆ ಹೇಳೋದು ಕೂಡ ಭಾಳಷ್ಟು ಕಷ್ಟ ಆಗುತ್ತೆ. ಹಾಗಾಗಿ ಇದೇ ರೀತಿಯಾಗಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರೆದ ಸಂದರ್ಭದಲ್ಲಿ ಚಾರ್ಮಾಡಿ ಘಾಟ್ ಮತ್ತಷ್ಟು ಕುಸಿಯುವಂತಹ ಭೀತಿ ಇರುವಂಥದ್ದು. ಕಳೆದ 4-5 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಅನಾಹುತ ಮತ್ತೆ ಮರುಕಳಿಸಿರಲಿ ಅನ್ನೋದು ಕೂಡ ಎಲ್ಲರ ಆಶೆ ಆಗಿರುವಂಥದ್ದು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, News 18 ಮಂಗಳೂರು. ಇಷ್ಟು ಮಾತ್ರ ಇಲ್ಲಿ ಇನ್ನೂ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ವರುಣರಾಯ ಸಾಕಷ್ಟು ರೀತಿಯಾದಂತಹ ಅವಾಂತರಗಳನ್ನು ಸೃಷ್ಟಿ ಮಾಡಿದ್ದಾನೆ. ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಇವರದ್ರೆ ಇನ್ನಷ್ಟು ಮಣ್ಣು ಕುಸಿಯುವ ಆತಂಕದಲ್ಲಿ ಜನರಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಗುಡ್ಡದ ಮಣ್ಣು ಕುಸಿದು ಶಿರಸಿ ಹಾಗೂ ಕುಮಟಾ ರಸ್ತೆ ಸಂಚಾರ ಸ್ಥಗಿತಗೊಂಡಿದೆ. ರಾಗಿ ಹೊಸಹಳ್ಳಿ ಬಳಿ ಗುಡ್ಡದ ಮಣ್ಣು ಕುಸಿದು ರಸ್ತೆ ಸಂಚಾರಕ್ಕೆ ತೊಂದರೆಯಾಗಿದೆ. ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ಮಳೆರಾಯ ಅಬ್ಬರಿಸುತ್ತಿದ್ದಾನೆ. ಬಿಟ್ಟು ಬಿಡದೆ ಸುರಿತಾ ಇರೋ ಧಾರಾಕಾರ ಮಳೆಯಿಂದ ಕರಾವಳಿ, ಮಲೆನಾಡು ಸೇರಿದಂತೆ 7 ಜಿಲ್ಲೆಗಳಲ್ಲಿ ಪ್ರಮುಖ ನದಿಗಳು ಉಕ್ಕಿ ಪ್ರವಾಹ ಕಾಣಿಸಿಕೊಂಡಿದೆ. ಪ್ರವಾಹದಿಂದ ಕೊಡಗಿನ ಚೆರಿಯ ಪರಂಪು, ಕಲ್ಲುಮೊಟ್ಟೆ, ದಕ್ಷಿಣ ಕನ್ನಡದ ಮುಗೇರಿ, ಕುದ್ರು ಪ್ರದೇಶಗಳು ದ್ವೀಪದಂತಾಗಿದ್ದು ರಾಜ್ಯದ ಸೇತುವೆ, ರಸ್ತೆಗಳು ಜಲಾವೃತವಾಗಿ 10 ಕಡೆ ಸಂಚಾರ ಸಂಪರ್ಕ ಕಡಿತಗೊಂಡಿದೆ. ಇನ್ನು ಚಿಕ್ಕಮಗಳೂರಿನ ಚಾರ್ಮಾಡಿ ಘಾಟ್, ಸಕಲೇಶ್ಪುರದ ಬಿಸಲೆ ಘಾಟ್ ಸೇರಿದಂತೆ ಕರಾವಳಿ, ಮಲೆನಾಡಿನ 7 ಕಡೆ ಗುಡ್ಡ ಕುಸಿತವಾಗಿದೆ. ರಾಜ್ಯದಲ್ಲಿ ಇನ್ನೂ 3 ದಿನ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇನ್ನು ಮಳೆಯಿಂದಾದ ಅನಾಹುತಕ್ಕೆ ಇವರಿಗೂ ಒಟ್ಟು 27 ಜನರು ಬಲಿಯಾಗಿದ್ದಾರೆ. 8 ಜನ ಸಿಡಿಲಿಗೆ ಬಲಿಯಾಗಿದ್ದಾರೆ. ಅದರಲ್ಲಿ ಕೆಲವರು ಕಾಲು ಜಾರಿ ಹಳ್ಳಗಳಲ್ಲಿ ಬಿದ್ದು ತಮ್ಮ ಜೀವವನ್ನು ಕಳೆದುಕೊಂಡಿದ್ದಾರೆ. ಕಳೆದ ಕೆಲವು ದಿನಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚು ಅಧಿಕ ಮಳೆ ಆದಾಗ ನಾವು ಜುಲೈ 1ನೇ ವಾರದಲ್ಲೂ ಕೂಡ ಮಂಗಳೂರಿನಲ್ಲಿ, ಕಾರವಾರದಲ್ಲಿ ಸಾವುಗಳಾಗಿದ್ವು. ಈಗ ನಮಗೆ ಬಂದಿರೋ ಪ್ರಕಾರ ಮೂಡಿಗೆರೆಯಲ್ಲಿ ಒಂದು ಸಾವಾಗಿದೆ, ರಾಣೆಬೆನ್ನೂರಲ್ಲಿ ಒಂದು ಸಾವಾಗಿದೆ, ಹಾಗೂ ತಾವೆಲ್ಲ ವರದಿ ಮಾಡಿರೋ ಹಾಗೆ ಕಲಬುರಗಿಯಲ್ಲಿ ನಿನ್ನೆ, ಅಂದರೆ ಅದು ಬಹುಶಃ ಮಳೆಗೆ ಸಂಬಂಧ ನೇರವಾಗಿಲ್ಲದೆ ಹೋದರೂ ಕೂಡ ಹೊಂಡದೊಳಗಡೆ 2 ಮಕ್ಕಳು ಮುಳುಗಿದ್ದಾರೆ. ಮಳೆ ಹಾನಿಗೊಳಗಾದ ಹಾವೇರಿಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ನೆರೆ ವೀಕ್ಷಣೆ ನಡೆಸಲಿದ್ದಾರೆ. ಮಧ್ಯಾಹ್ನ 11:30 ಹಾವೇರಿಗೆ ಭೇಟಿ ನೀಡಿ ಮಳೆ ಹಾನಿ, ಮುಂಗಾರು ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಲಿದ್ದಾರೆ. ಸಿಎಂಗೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಸಾಥ್ ನೀಡಲಿದ್ದು ಸಂಜೆ ಹುಬ್ಬಳ್ಳಿಗೆ ತೆರಳಿ ನಂತರ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ಇನ್ನು ನಾಳೆ ಸಂಜೆ 4 ಸಿಎಂ ಸಿದ್ದರಾಮಯ್ಯ ವಿಡಿಯೋ ಕಾನ್ಫರೆನ್ಸ್ ಮೂಲಕ ರಾಜ್ಯದ ವಿವಿಧ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೂ ಸಿಇಒಗಳ ಜತೆ ಸಭೆ ನಡೆಸಲಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಳೆ ಹಾನಿ ಬಗ್ಗೆ ಮತ್ತು ಅಗತ್ಯ ಪರಿಹಾರ ಕ್ರಮಗಳ ಬಗ್ಗೆ ಸಿಎಂ ಸಮಾಲೋಚನೆ ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿ ಜಿಟಿ ಜಿಟಿ ಮಳೆ ಹಿನ್ನೆಲೆಯಲ್ಲಿ ಬಿಬಿಎಂಪಿ ವಾರ್ ರೂಮ್ಗೆ ಡಿಸಿಎಂ ಭೇಟಿ ನೀಡಿದ್ರು. ಭೇಟಿ ವೇಳೆ ಬಿಬಿಎಂಪಿ ವಾರ್ ರೂಮ್ನಲ್ಲಿ ಮಾಹಿತಿಯನ್ನು ಪಡೆದುಕೊಂಡ್ರು. ಮಳೆ ವೇಳೆ ವಾರ್ ರೂಮ್ಗೆ ಬರುವ ಕರೆಗಳ ಸಂಖ್ಯೆ ಎಷ್ಟು, ಎಲ್ಲೆಲ್ಲಿ ಅನಾಹುತಗಳು ಆಗಿರೋದ್ರ ಬಗ್ಗೆ ಕರೆ ಬಂದಿದೆ, ವಾರ್ ರೂಮ್ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಡಿಕೆಶಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಮಳೆ ಅನಾಹುತಗಳ ಬಗ್ಗೆ ಮಾಹಿತಿ ಬಂದ ತಕ್ಷಣ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು.
ಬೆಂಗಳೂರಿನ ಸದ್ಯಕ್ಕೆ ಇವತ್ತು ನಾಳೆ ಅನ್ನೋ ಫೋರ್ಕಾಸ್ಟ್ ಅಲ್ಲಿ ಮಳೆ ಇಲ್ಲ. ಬಟ್ ನಾವು ಯಾವ ರೀತಿ ಪ್ರಿಪರೇಷನ್ ಆಗ್ತಾ ಇದೀವಿ ಅಂತೇಳಿ ನಾವು ಮುಂದೆ ಮುಂಚಿನಿಂದ ನಮ್ಮವರು ರಾತ್ರಿ ಕೆಲಸ ಮಾಡ್ತಾ ಇದಾರೆ, ಹಗಲತ್ತು ಇದಕ್ಕಿದ್ದಂಗೆ ಮಳೆ ಬಂದ್ಬಿಡ್ತು, ಜನ ಇಲ್ಲಿದಾರ ಇಲ್ವಾ, ಏನೇನು ಕಂಪ್ಲೇಂಟ್ಸ್ ಬರ್ತಾ ಇದೆ, ಮಳೆ ಬೀಳ್ತಾ ಗುಂಡಿಗಳೇನಾದ್ರು ಇದೆಯಾ, ಅದೇನಾದ್ರೂ ಜನ ಏನು ಕಂಪ್ಲೇಂಟ್ ಕೊಟ್ಟಿದಾರ, ಮರ ಬೀಳ್ತಾ ಇದೆಯಾ, ಇವೆಲ್ಲ ಬಹಳ ಕಂಪ್ಲೇಂಟ್ಸ್ ಎಲ್ಲ ಜನ ನೂರಾರು ಜನ ಫೋನ್ ಮಾಡ್ತಾ ಇರ್ತಾರೆ. ಅದಕ್ಕೆ ಅವ್ರು ಆನ್ಸರ್ ಮಾಡ್ತಾ ಇದಾರ ಇಲ್ವಾ, ತಕ್ಷಣ ಲೋಕಲ್ ಏರಿಯಾ ಅವ್ರಿಗೆ ಮೆಸೇಜ್ ಕಮ್ಯುನಿಕೇಟ್ ಮಾಡ್ತಾ ಇದಾರ, ಎಲ್ಲ ಕೂಡ ತಿಳ್ಕೊಳ್ಬೇಕು. ಆಮೇಲೆ ವಾರ್ ರೂಮ್ ಯಾವ ರೀತಿ ಕೆಲಸ ಆಗ್ತಾ ಇದೆ, ಕಂಟ್ರೋಲ್ ರೂಮ್ ಯಾವ ರೀತಿ ಕೆಲಸ ಆಗ್ತಾ ಇದೆ, ಇದನ್ನ ಅಗಲದ ಬಂದ್ರೆ ಏನು ಪ್ರಯೋಜನ ಆಗಲ್ಲ. ಮೇನ್ ಇರೋದು ರಾತ್ರಿ ಹೊತ್ತು, ಅದಕ್ಕೆ ರಾತ್ರಿ ಹೊತ್ತು ಬಂದು ಇವನ್ನೆಲ್ಲ ಭೇಟಿ ಮಾಡಿ ಏನೇನು ಮಾಡ್ತಾ ಇದ್ದಾರೆ ಅಂತೇಳಿ. ಯಾಕಂದ್ರೆ ಹೊಸದಾಗಿ ಸುಮಾರು 30-40 ಕೋಟಿ ರೂಪಾಯಿ ವೆಚ್ಚ ಮಾಡಿ ಇಲ್ಲಿ ಖರ್ಚು ಮಾಡಿದ್ದೀವಿ. ಅದಕ್ಕೆ ನಾನೇ ಫೋನ್ಸ್ ಎಲ್ಲ ಮಾಡಿ ಚೆಕ್ ಮಾಡಿದ್ದೀನಿ, ಸೊ ನೋಡಿದ್ದೀನಿ ಇಲ್ಲಿ ಎಲ್ಲ ಟ್ಯಾಕ್ಸ್ ಕಲೆಕ್ಷನ್ ಇಂದ ಹಿಡಿದು ಎಲ್ಲ ಮಾಹಿತಿ ಎಲ್ಲ ಇಲ್ಲೇ ಇರ್ತದೆ. ಸೊ ಅದಕ್ಕೆ ಸರಿಯಾದ ಕೆಲಸ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮಲೆನಾಡು ಕರಾವಳಿ ತಾಲೂಕುಗಳಿಗೆ ಉತ್ತರ ಕನ್ನಡ ಜಿಲ್ಲಾಧಿಕಾರಿ ರಜೆ ಘೋಷಿಸಿದ್ದಾರೆ. ಹಾಸನ ಜಿಲ್ಲೆಯ 5 ತಾಲೂಕುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಸಕಲೇಶ್ಪುರ, ಆಲೂರು, ಬೇಲೂರು, ಅರಕಲಗೂಡು ಹಾಗೂ ಹಾಸನ ತಾಲೂಕಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಸತ್ಯಭಾಮ ಆದೇಶ ಹೊರಡಿಸಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ಇವತ್ತು ಕೂಡ ರಜೆ ಘೋಷಣೆ ಮಾಡಲಾಗಿದೆ. ನೋಡುಪು ಜಿಲ್ಲೆಯಲ್ಲಿ ವೆಲ್ಕಮ್ ಬ್ಯಾಕ್. ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಭಾಗಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ. ಸೊ ಇದೀಗ ಕೊಂಚ ಮಟ್ಟಿಗೆ ಅದರ ಮಳೆಯ ಅಬ್ಬರ ಪ್ರಭಾವ ಕೂಡ ತಗ್ಗಿದೆ. ನೇತ್ರಾವತಿ ನದಿಯಲ್ಲಿ ನೀರಿನ ಹರಿವಿನ ಮಟ್ಟ ಸ್ವಲ್ಪ ಕಡಿಮೆಯಾಗ್ತಾ ಇದೆ. ಆದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಇನ್ನೂ ಕೂಡ ಯಾರು ನದಿ ಪಾತ್ರಕ್ಕೆ ಹೋಗಬೇಡಿ ಅಂತ ಹೇಳಿ ಜಿಲ್ಲಾಡಳಿತ ಅದೇ ರೀತಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಸಮೀಪದ ತಗ್ಗು ಪ್ರದೇಶಗಳಿಗೆ ಮಾತ್ರ ನದಿ ನೀರು ನುಗ್ಗುವಂತಹ ಭೀತಿ ಇದೆ. ಬಟ್ ನೀರಿನ ಮಟ್ಟ ಕೂಡ ಸ್ವಲ್ಪ ಇಳಿಕೆ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಇನ್ನು ನೇತ್ರಾವತಿ ನದಿ ನೀರಿನ ಹರಿವಿನ ಬಗ್ಗೆ ನದಿ ಪಾತ್ರದಿಂದಲೇ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಅಬ್ಬರಿಸಿದಂಥ ಮಳೆ ಈಗ ಸದ್ಯಕ್ಕೆ ಕಡಿಮೆ ಆಗಿರುವಂಥದ್ದು. ಜಿಲ್ಲೆಯ ಜೀವನದಿ ನೇತ್ರಾವತಿ ಕಳೆದ 2 ದಿನಗಳಿಂದ ಅಪಾಯ ಮಟ್ಟದಲ್ಲಿ ಹರಿತಾ ಇತ್ತು. ಆದರೆ ಸದ್ಯಕ್ಕೆ 7 ಮೀಟರ್ ಎತ್ತರದಲ್ಲಿ ಬಂಟ್ವಾಳದಲ್ಲಿ ನೇತ್ರಾವತಿಯ ಹರಿವು ಕಂಡು ಬರ್ತಾ ಇದೆ. ನಾವೀಗ ತುಂಬೆ ಬಳಿದ್ದೇವೆ, ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ವಿಶಾಲವಾಗಿ ನೇತ್ರಾವತಿ ನದಿ ಹರಿತಾ ಇದೆ. ಕಳೆದ 2 ದಿನಗಳಿಂದ ಸುಮಾರು 8 ಮೀಟರ್ನಷ್ಟು ನೀರಿತ್ತು. ಯಾಕೆಂದರೆ 8.5 ಮೀಟರ್ ಎತ್ತರಕ್ಕೆ ಬಂದರೆ ಅದು ಅಪಾಯದ ಮಟ್ಟ ಅನ್ನೋದನ್ನು ಸೂಚಕಗಳು ತಿಳಿಸುತ್ತೆ. ಹಾಗಾಗಿ ಅಪಾಯದ ಮಟ್ಟವನ್ನು ಮೀರಿ ನೇತ್ರಾವತಿ ಹರಿದರೆ ಸಾಕಷ್ಟು ಪ್ರಮಾಣದಲ್ಲಿ ಮುಳುಗಡೆ ಆಗುತ್ತೆ. ಮತ್ತು ಬಂಟ್ವಾಳ ಸೇರಿದಂತೆ ನೇತ್ರಾವತಿ ಎಲ್ಲೆಲ್ಲಿ ಹರಿತಾಳೋ ಅಲ್ಲೆಲ್ಲವೂ ಕೂಡ ಜಲ ದಿಗ್ಬಂಧನದಲ್ಲಿ ಜನರು ಮುಳುಗ್ತಾರೆ. ಹಾಗಾಗಿ ಈಗ ಸದ್ಯಕ್ಕೆ ನೇತ್ರಾವತಿಯ ಹರಿವು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿರುವಂಥದ್ದು ಸದ್ಯ ನೀವು ನೋಡ್ತಾ ಇದ್ದೀರಿ. ತುಂಬೆಯಿಂದ ಕಾಣ್ತಾ ಇರುವಂತಹ ನೇತ್ರಾವತಿ ದೃಶ್ಯಗಳನ್ನು. ನೇತ್ರಾವತಿ ಧರ್ಮಸ್ಥಳದಲ್ಲಿ ಸಾಕಷ್ಟು ಜೋರಾಗಿ ಕಳೆದ 2 ದಿನಗಳಿಂದ ಕೂಡ ಹರಿತಾ ಇತ್ತು. ಸ್ನಾನಘಟ್ಟ ಮುಳುಗಡೆಯ ಭೀತಿಯಲ್ಲಿತ್ತು. ಆದರೆ ಮಳೆ ಇವತ್ತು ಸ್ವಲ್ಪ ಬಿಡುವು ಕೊಟ್ಟ ಕಾರಣಕ್ಕಾಗಿ ನೇತ್ರಾವತಿ ಶಾಂತ ರೂಪದಲ್ಲಿ ಹರಿಯುತ್ತಿದ್ದಾಳೆ. ದೊಡ್ಡ ಪ್ರಮಾಣದಲ್ಲಿ ನೀರು ಅರಬ್ಬಿ ಸಮುದ್ರವನ್ನು ಸೇರ್ತಾ ಇದೆ. ಒಂದು ಕಡೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವಂಥ ನೇತ್ರಾವತಿ ಮತ್ತು ಕುಮಾರಧಾರ ನದಿ ಉಪ್ಪಿನಂಗಡಿಯಲ್ಲಿ ಸಂಗಮವಾಗಿ ಅನಂತರವಾಗಿ ಬಂಟ್ವಾಳದ ಮೂಲಕವಾಗಿ ನೇತ್ರಾವತಿಯ ಹೆಸರಲ್ಲೇ ಹೋಗಿ ಸಮುದ್ರವನ್ನು ಸೇರ್ತಾ ಇರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನೇತ್ರಾವತಿ ನದಿಯ ಹರಿವನ್ನು ಈಗ ಸದ್ಯದ ಮಾಹಿತಿಯ ಪ್ರಕಾರವಾಗಿ ಸುಮಾರು 7 ಮೀಟರ್ನಷ್ಟು ನೇತ್ರಾವತಿಯ ಹರಿವಿನ ಎತ್ತರ ಕೂಡ ಇರುವಂಥದ್ದು. ಇವತ್ತು ಜಿಲ್ಲಾಡಳಿತ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಹವಾಮಾನ ಇಲಾಖೆ ಕೂಡ ರೆಡ್ ಅಲರ್ಟನ್ನು ಇಡೀ ಜಿಲ್ಲೆಯಲ್ಲಿ ಘೋಷಣೆ ಮಾಡಲಾಗಿರುವಂಥದ್ದು. ಭಾರೀ ಮಳೆ ಸೂಚನೆಯ ಹಿನ್ನೆಲೆಯಲ್ಲಿ ಈ ರೀತಿಯ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ. ಮುಂದಿನ ಕೆಲ ಗಂಟೆಗಳು ಇಡೀ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದ ಮಳೆ ಸುರಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಜಿಲ್ಲೆಯ ಎಲ್ಲ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆಯನ್ನು ಕೊಟ್ಟಿದೆ. ಯಾಕೆಂದರೆ ನಿನ್ನೆ ಮಳೆ ಇದ್ದರೂ ಕೂಡ ಜಿಲ್ಲಾಡಳಿತ ಒಂದು ಕಾದು ನೋಡುವ ತಂತ್ರವನ್ನು ಅನುಸರಿಸಿತ್ತು, ಮಕ್ಕಳಿಗೆ ರಜೆ ಕೊಟ್ಟಿರಲಿಲ್ಲ. ಇದರ ಹಿನ್ನೆಲೆಯಲ್ಲಿ ಸಾಕಷ್ಟು ಮಕ್ಕಳು ಪರದಾಟವನ್ನು ಅನುಭವಿಸ್ತಾ ಇತ್ತು. ಮಂಗಳೂರಿನ ವಿಶ್ವವಿದ್ಯಾಲಯದ ಪರೀಕ್ಷೆಗಳು ಕೂಡ ನಡೆಯುತ್ತಿದ್ದ ಕಾರಣಕ್ಕಾಗಿ ಸುಬ್ರಹ್ಮಣ್ಯ ಭಾಗದಲ್ಲಿ ಮಕ್ಕಳು ಎದೆ ಮಟ್ಟದ ನೀರಿನಲ್ಲಿ ನಡ್ಕೊಂಡು ಹೋಗಿ ಪರೀಕ್ಷಾ ಕೇಂದ್ರಗಳಿಗೆ ಹೋಗಿ ಪರೀಕ್ಷೆಯನ್ನು ಬರೆಯುವಂತಾಯಿತು. ಹಾಗಾಗಿ ಇಂಥ ಪರಿಸ್ಥಿತಿ ಇವತ್ತು ಬರೋದು ಬೇಡ ಅಂತ ಹೇಳಿ ಜಿಲ್ಲಾಡಳಿತ ಇವತ್ತು ಎಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಆದರೆ ಅದೃಷ್ಟವಶಾತ್ ಮಳೆಯ ಪ್ರಮಾಣ ಕೂಡ ಕಡಿಮೆ ಆಗಿದೆ, ಮಳೆಯ ಅಬ್ಬರ ಕೂಡ ಕಡಿಮೆ ಆಗಿದೆ. ಆದರೆ ಹವಾಮಾನ ಇಲಾಖೆ ಹೇಳಿರುವಂಥ ಪ್ರಕಾರವಾಗಿ ಜುಲೈ 28 ತನಕ ಇಡೀ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವಂಥ ಸಾಧ್ಯತೆಗಳನ್ನು ಕೂಡ ಹೇಳಿರುವಂಥದ್ದು. ಹಾಗಾಗಿ ಮುಂದಿನ ಗಂಟೆಗಳು ಮತ್ತೆ ಮಳೆಯ ವಾತಾವರಣ ಇಡೀ ಜಿಲ್ಲೆಯಲ್ಲಿ ಇರುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸದ್ಯ ನೀವು ನೋಡ್ತಾ ಇದ್ದೀರಿ
ಆ ನೇತ್ರಾವತಿ ದಡದಿಂದ ಕೊಟ್ಟಿರುವಂತಹ ಪ್ರತ್ಯಕ್ಷ ವರದಿ. ಹಾಗಾಗಿ ಇಡೀ ಜಿಲ್ಲೆಯ ಜನ ಎಚ್ಚರವನ್ನು ವಹಿಸಬೇಕು, ನದಿ ತೀರಕ್ಕೆ ಯಾರು ಹೋಗಬಾರ್ದು, ಸಮುದ್ರ ತೀರಕ್ಕೆ ಯಾರು ಹೋಗಬಾರ್ದು ಎಂಬ ಮನವಿಯನ್ನ ಸದ್ಯ ಜಿಲ್ಲಾಡಳಿತ ಮಾಡಿಕೊಂಡಿದೆ. ಮತ್ತು ಯಾವುದೇ ತುರ್ತು ಪರಿಸ್ಥಿತಿ ಬಂದರೂ ಕೂಡ ಟೋಲ್ ಫ್ರೀ ನಂಬರ್ ಅನ್ನು ಕೊಟ್ಟಿದೆ. ಯಾವುದೇ ಸಂದರ್ಭದಲ್ಲಿ ಕೂಡ ಜಿಲ್ಲಾಡಳಿತ ನಿಮ್ಮ ನಿಮ್ಮ ಜೊತೆ ಇರುತ್ತೆ ಎಂಬ ಭರವಸೆಯನ್ನು ಕೂಡ ಸದ್ಯ ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18, ಮಂಗಳೂರು.